ಇವತ್ತು ನಾ ಕಾರ್ಮಿಕರ ಋಣದಲ್ಲಿ ನಾರಾಯಣ ಬದುಕ್ತಾ ಇದ್ದಾರೆ ಹೊರತು ನಾರಾಯಣ ಋಣದಲ್ಲಿ ಯಾರೂ ಇಲ್ಲ ಕಾರ್ಮಿಕರು ಗೌರವಾಧ್ಯಕ್ಷ ಆಗಿದ್ದಂಥ ನಾರಾಯಣರವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಅವರೇ ಇದ್ದರು ಇವಾಗ ಮಾಜಿ ಈ ಸಂಘದಲ್ಲಿದ್ದಂಥ ಏನು ಈಗೇನು ಏನು ಐದು ಲಕ್ಷ ಇದು ಮಾಡಿದಾರಲ್ಲ ಅಕೌಂಟಲ್ಲಿದ್ದ ಐದು ಲಕ್ಷನ ಅವರೇ ಖರ್ಚು ಮಾಡಿರೋದು ಅವರ ಅಕೌಂಟಲ್ಲೇ ಹೆಸರಲ್ಲೇ ಇದ್ದಿದ್ದದು ಒಂದು ಅವ್ರು ನೋಡಿ ಅವ್ರಲಿಕ್ಕೆ ಮಾಡ್ತಾ ಇರೋದು ಅವರು ಸಂಘದ ಸರ್ವ ಸದಸ್ಯರ ಸಭೆ ಅಲ್ಲ ಅದು ರಾಜಕೀಯ ಸಭೆ ಇವತ್ತು ಪೌರ ಕಾರ್ಮಿಕ ಒಳಿತಿಗಲ್ಲ ನಿಗಮದ ಅಧ್ಯಕ್ಷರು ಬೇಕು ಅಂತ ಇಲ್ಲ ಎಮ್ ಎಲ್ ಸಿ ಬೇಕು ಅನ್ನೋದು ನಿಂತ ಮಾಡಿದ್ದಾರೆ ಅವ್ರು ಬಟ್ಟೆ ನೋಡಿ ಎಲ್ಲ ಬೇರೆ ಬೇರೆ ಅವರು ಅಲ್ಲಿ ಕಾರ್ಮಿಕರೇ ಇಲ್ಲ ಇದೆಲ್ಲ ಸುಳ್ಳು ಬೋಗಸ್ ಮಾಡಿ ನಾರಾಯಣ ಅವರು ಈ ಜನಾಂಗನ ಹೇಮಾರಸ ದೃಷ್ಟಿಯಿಂದ ದಿಕ್ಕು ತಪ್ಪಿಸ್ತಾ ಇರೋದ್ರಿಂದ ಅವ್ರು ಏನ್ ಮಾಡ್ತಿದ್ದಾರೆ ಅದು ಊರ್ಜಿತ ಆಗಲ್ಲ ಕಾನೂನು ಆಗಲ್ಲ ನೀವೇನ್ ಮಾಡಿದ್ರು ಇದೇ ಫೈನಲ್ ಹೌದು ಸರ್ ನಾರಾಯಣ ಅವರು ಯಾವುದೇ ಪದಾಧಿಕಾರಿ ಅಲ್ಲ ಯಾವುದೇ ಒಂದು ಇದರಲ್ಲಿ ಸ್ಥಾನಮಾನದಿಲ್ಲ ಅದು ಜನರಲ್ ಸೆಕ್ರೆಟರಿ ರಾಜೀನಾಮೆ ಕೊಟ್ಟಿದ್ರು ಅದು ಅಂಗೀಕಾರ ಮಾಡಿಕೊಂಡು ಸಭೆಯಲ್ಲಿ ಜಿ ಮಂಜುನಾಥ ಅವ್ರನ್ನ ಮಾಡಿ ಅವರ ಸಮ್ಮುಖದಲ್ಲಿ ಈಗ ಮಾಡಿದ್ವಿ ಓ ಇಲ್ದೇ ಇರೋದನ್ನು ಇವಾಗ ನಾರಾಯಣ್ ಯಾರು ಕರೆಯೋಕ್ಕೆ ಇವತ್ತು ನಾ ಕಾರ್ಮಿಕರ ಋಣದಲ್ಲಿ ನಾರಾಯಣ ಬದುಕ್ತಾ ಇದ್ದಾರೆ ಹೊರತು ನಾರಾಯಣ ಋಣದಲ್ಲಿ ಯಾರೂ ಬದುಕ್ತಾ ಇಲ್ಲ ಕಾರ್ಮಿಕರು ನಾನು ಈಗಾಗಲೇ ನಮ್ಮ ಕಳೆದ ಇಪ್ಪತ್ತ್ಮೂರನೇ ತಾರೀಕು ಏನು ಕಳೆದ ಭಾನುವಾರ ಇದೇ ರೀತಿ ಒಂದು ಸರ್ವ ಸದಸ್ಯರ ಸಭೆ ನಮ್ಮ ಅಧಿಕೃತ ಸಂಘದ ಪದಾಧಿಕಾರಿಗಳಿಂದ ಆಯಿತು ಆ ಒಂದು ಇದರಲ್ಲಿ ಸುಮಾರು ಎಂಟುನೂರು ಜನ ಸೇರಿದೊಂದು ಸಭೆಯಲ್ಲಿ ಒಂದು ಒಮ್ಮತವಾಗಿ ಒಂದು ಬಾಡಿನ ಮಾ ಒಂದು ಆಡಳಿತ ಮಂಡಲ ಮಾಡಿ ಈಗಾಗಲೇ ಸ ಲೇಬರ್ ಕಮಿಷನರ್ ಆಫೀಸ್ಗೆ ಸಬ್ಮಿಟ್ ಮಾಡಿ ಅದರ ಸ್ವೀಕೃತಿಗಳ ಪ್ರತಿಗಳನ್ನೆಲ್ಲ ತಗೊಂಡಿದ್ದೀವಿ ಅವರು ಕೂಡ ನಮ್ಮ ನಿಮ್ಮ ಫಾರ್ಮಾಲಿಟೀಸಿಗೆ ಮಾಡಿದರೆ ಕರೆಕ್ಟಾಗಿದೆ ಅಂತ ಹೇಳಿದರು ಆದರೆ ಇದರಲ್ಲಿ ನಾವು ಹಿಂದೆ ಇದ್ದಂಥ ಗೌರವಾಧ್ಯಕ್ಷ ನಾರಾಯಣರವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಅವರೇ ಇದ್ದರು ಅದನ್ನು ಅವರು ಯಾವಾಗ ಅವರು ತೆಗೆದ್ರು ಅವ್ರಿಗೆ ಒಂದು ಇದರಲ್ಲಿ ಹತಾಶರಾಗ್ಬಿಟ್ರು ಹತಾಶರಾಗಿ ಇದಾಗಿ ನನಗೆ ಇನ್ನು ನನ್ನ ಒಂದು ಅತಿಥಿತ್ವೇ ಹೋಗುತ್ತೆ ಅನ್ನೋ ಒಂದು ಗಾಬರಿಯಿಂದ ಅವರು ನಮ್ಮ ಹಿರಿಯರು ಈಗಾಗಲೇ ಹೇಳಿದ್ರು ನಮ್ಮ ಎನ್ ಅವರು ಉನ್ನತ ಸಮಿತಿ ಅಧ್ಯಕ್ಷರು ಉನ್ನತ ಸಮಿತಿ ಪ್ರಧಾನ ಕಾರ್ಯದರ್ಶಿ ಅಂತ ಶ್ರೀನಿವಾಸ್ ಅವರು ಅವರು ಇಷ್ಟು ಎತ್ತರದಲ್ಲಿ ಅವ್ರು ಬೆಳೆಸೋರು ಅವರಿಬ್ಬರು ಅವರಿಬ್ಬರ ಮೇಲೆ ಸೇಡ್ ಸೇಡಿಟ್ಕೊಬಿಟ್ಟು ಅವರೇ ಮಾಡಿರೋದು ಅನ್ನೋದನ್ನು ಇಟ್ಕೊಬಿಟ್ಟು ಇವತ್ತು ಜನಗಳನ್ನ ಆದಿ ಎಲ್ಲರನ್ನೂ ತಪ್ಪಿಸಿ ಕೆಲವರು ಇದರಲ್ಲಿ ಸದಸ್ಯತ್ವ ಇಲ್ಲದೇ ಇರೋರು ಕ ಇದ್ದಾರೆ ಕೆಲವರು ಅಲ್ಲಿ ಪೌರ ಕಾರ್ಮಿಕರು ಮಾಜಿ ಈ ಸಂಘದಲ್ಲಿದ್ದಂಥ ಏನು ಈಗೇನು ಏನು ಐದು ಲಕ್ಷ ಇದು ಮಾಡಿದಾರಲ್ಲ ಇದ್ದಿದ್ದು ಐದು ಲಕ್ಷನ ಅವರೇ ಖರ್ಚು ಮಾಡಿರೋದು ಅವರ ಅಕೌಂಟಲ್ಲೇ ಹೆಸರಲ್ಲೇ ಇದ್ದಿದ್ದದ್ದು ಈಗ ಏನೇ ಒಂದು ದುಡ್ಡು ಕ ತ ಅಕೌಂಟಲ್ಲಿ ಸಂಘದಲ್ಲಿ ತೆಗಿಬೇಕಾದ್ರೆ ಅದರ ಒಂದು ಫಸ್ಟು ನಡವಳಿ ಆಗಬೇಕು ಆ ಒಂದು ಕಾರ್ಯಕಾರಿಣಿ ಸಭೆಯಲ್ಲಿ ಕ ಸಮಿತಿ ಸಭೆಯಲ್ಲಿ ಒಂದು ನಡವಳಿ ಮಾಡಿ ಇಂಥದಕ್ಕೆ ಖರ್ಚಿಗೆ ತಗೋತಾಯಿದೀವಿ ಇಂಥದಕ್ಕೆ ಏನಕ್ಕೆ ಅನ್ನೋದನ್ನು ಇದು ಮಾಡಿ ಬ್ಯಾಂಕಲ್ಲಿ ಇದು ನಮೂದು ಮಾಡಿ ಅವ್ರ ಕಾರ್ಯಕಾರಿಣೆ ಇಪ್ಪತ್ತೊಂದು ಜನ ಸಹಿ ಮಾಡಿ ಅದಾದಮೇಲೆ ಬ್ಯಾಂಕಲ್ಲಿ ಡ್ರಾ ಮಾಡಿದ್ಮೇಲೆ ಅದ್ರ ಬಿಲ್ಗಳು ವಾಚರ್ಗಳು ಇಟ್ಕೋಬೇಕು ಅದು ಹೋಗುತ್ತೆ ಆದರೆ ಇದುವರೆಗೂ ಅದು ಪ್ರಕ್ರಿಯೆ ಕರೆಕ್ಟಾಗಿ ನಡೆದಿಲ್ಲ ಆ ಒಂದು ಅವರು ಸೇರಿಕೊಂಡು ಇವರು ಈಗ ಇದರ ಜೊತೇಲಿ ಕೆಲವರು ನಮ್ಮ ಕೆಲವರು ಇದಾರೆ ಆ ಪ್ರಮುಖರುಗಳನ್ನ ಅವ್ರಿಗೆ ನಿಗಮ ಮಂಡಳಿ ಸ್ಥಾನ ಕೊಡಿಸ್ತೀನಿ ಅಂದ್ಬಿಟ್ಟು ನಾಯರಾಣಿಯವರು ಅವ್ರಿಗೊಂದು ಆಮಿಷ ತೋರಿಸಿ ಅವರೆಲ್ಲರನ್ನೂ ಸೇರಿ ಇವತ್ತು ಒಂದು ಸುಮ್ಮನೆ ಒಂದು ಅವ್ರು ನೋಡಿ ಅವ್ರಿಗೆ ಮಾಡ್ತಾ ಇರೋದು ಅವರು ಸಂಘದ ಸರ್ವ ಸದಸ್ಯರ ಸಭೆ ಅಲ್ಲ ಅದು ಆಮೇಲೆ ಕಾರ್ಮಿಕರು ಅಲ್ಲದೆರೋರು ಈ ಸಭೆನ ರಾಜಕೀಯ ಸಭೆ ಅಂತ ಇದರಲ್ಲಿ ಸ ಬಿಂಬಿಸಿ ಇವತ್ತು ಒಂದು ಒಳ್ಳೆಯ ಒಂದು ರಾಜಕೀಯ ಸಭೆ ಮಾಡಿದ್ದಾರೆ ಅದಕ್ಕೆ ನಾವು ಸಭೆ ರಾಜಕೀಯ ಸಭೆ ಪೌರಕಾರ್ಮಿಕ ಒಳಿತಿಗಲ್ಲ ಅಂತೀರಿ ಒಂದು ಸ್ಥಾನಮಾನಕ್ಕೆ ಈಗಾಗಲೇ ಅವರು ಅರ್ಜಿ ಹಾಕ್ಕೊಂಡಿದ್ದಾರೆ ಕಾಂಗ್ರೆಸ್ ಇದರಲ್ಲಿ ನಿಗಮದ ಅಧ್ಯಕ್ಷರು ಬೇಕು ಅಂತ ಇಲ್ಲ ಎಮ್ ಎಲ್ ಸಿ ಬೇಕು ಅನ್ನೋದು ನಿಂತು ಮಾಡಿದ್ದಾರೆ ಸುಮಾರು ಎರಡು ಸಾವಿರದ ನೂರ ಮೂವತ್ತು ಕಾರ್ಮಿಕರಲ್ಲಿ ಇವತ್ತು ಮಾಡ್ತಾ ಇರೋದು ಮೈಸೂರು ನಗರದಲ್ಲಿ ಅದರಲ್ಲಿ ಕೇವಲ ನೋಡಿ ಅಲ್ಲಿ ಅಲ್ಲಿರೋದೇ ಬೇರೆ ಒಂದು ಮುನ್ನೂರು ಮುನ್ನೂರೈವತ್ತು ಜನ ಇದ್ದಾರೆ ಅದರಲ್ಲಿ ಕಾರ್ಮಿಕರು ಕಡಿಮೆ ಇನ್ನೆಲ್ಲ ಇರೋರೆಲ್ಲ ಅವರು ಬಟ್ಟೆ ನೋಡಿ ಎಲ್ಲ ಬೇರೆ ಬೇರೆಯವರು ಅಲ್ಲಿ ಕಾರ್ಮಿಕರೇ ಇಲ್ಲ ಇದೆಲ್ಲ ಸುಳ್ಳು ಬೋಗಸ್ ಮಾಡಿ ನಾರಾಯಣವರು ಈ ಜನಾಂಗನ ಹೇಮಾರಿಸೋ ದೃಷ್ಟಿಯಿಂದ ದಿಕ್ಕು ತಪ್ಪಿಸ್ತಾ ಇರೋದ್ರಿಂದ ಅದರ ದಿನ ಇದರಲ್ಲಿ ಈಗ ಇದನ್ನು ಮಾಡಿರೋದು ನಾವು ಈ ಸಂಘ ನಮ್ಮ ಅಧಿಕೃತ ಸಂಘ ಅವರು ಮಾಡ್ತಾ ಇರೋದೆಲ್ಲ ಬೋಗಸ್ ಕೆಲಸಗಳು ಬೋಗಸಿದು ಮುಂದಿನ ದಿನಗಳಲ್ಲಿ ಇದು ಕಾನೂನು ಅದೇ ರೀತಿಯಲ್ಲಿ ಹೋರಾಟದಲ್ಲಿ ನಾವು ಸಿದ್ಧವಾಗಿದ್ದೀವಿ ಅವರು ನಾವು ಎಲ್ಲಿ ಇದನ್ನು ಮುಟ್ಟಿಸ್ಬೇಕು ಅದನ್ನು ತಾರ್ಕಿಕವಾಗಿ ಮುಂದಕ್ಕೆ ತೊಗೊಂಡು ಹೋಗೋ ಪ್ರಯತ್ನ ಈಗಾಗಲೇ ಕಾರ್ಯಕಾರಿಣಿ ಸಮಿತಿ ಕರೆದು ನಾವು ಚರ್ಚೆ ಮಾಡಿದ್ದೀವಿ ಆ ಸಭೆಯಲ್ಲಿ ಒಮ್ಮತವಾಗಿ ತೀರ್ಮಾನ ಆಗಿದೆ ಇದನ್ನು ಐಮಟ್ಟದಲ್ಲಿ ಮಟ್ಟದಲ್ಲಿ ಇವತ್ತು ಇವತ್ತು ಯಾವ ರೀತಿಯಲ್ಲಿ ಇದು ಮಾಡಬೇಕು ಅನ್ನೋದನ್ನು ನಮ್ಮ ಹಿರಿಯರು ಎಲ್ಲ ಸಂಘದ ಪದಾಧಿಕಾರಿಗಳು ಒಂದು ತೀರ್ಮಾನ ತಗೊಂಡಿದ್ದಾರೆ ಅವ್ರು ಏನು ಮಾತು ಮಾಡ್ತಿದ್ದಾರೆ ಅದು ಊರ್ಜಿತ ಆಗಲ್ಲ ಕಾನೂನು ಆಗಲ್ಲ ನೀವೇನು ಮಾಡಿದ್ರು ಇದೇ ಫೈನಲ್ಲು ಹೌದು ಸರ್ ಈಗೇನು ಗೊತ್ತಾ ಸರ್ ಬೈಲಾ ಆ್ಯಕ್ಟ್ ಪ್ರಕಾರ ನಿಯಮಗಳು ಹೇಳ್ತಾ ಇದಾವೆ ನೋಡಿ ಬೈಲಾ ಆ್ಯಕ್ಟ್ ಪ್ರಕಾರ ಸಭೆಗಳು ಅಧ್ಯಕ್ಷರು ಮಾಡಬೇಕು ಆ ಒಂದು ಇದರಲ್ಲಿ ಯಾವುದೋ ಬೈಲಾ ಇದರಲ್ಲಿ ಕಾರ್ಯಕಾರಿ ಸಮಿತಿ ಇದರಲ್ಲಿ ಅಧ್ಯಕ್ಷರು ನೇತೃತ್ವ ಅಧ್ಯಕ್ಷತೆಯಲ್ಲಿ ಮಾಡಬೇಕು ಈಗ ಅಧ್ಯಕ್ಷರು ಕಾರ್ಯದರ್ಶಿಗಳು ರಾಜೀನಾಮೆ ಕೊಟ್ಟಿರೋದ್ರಿಂದ ಈಗಾಗಲೇ ಈಗ ನಾರಾಯಣ ಅವರು ಯಾವುದೇ ಪದಾಧಿಕಾರಿ ಅಲ್ಲ ಯಾವುದೇ ಒಂದು ಇದರಲ್ಲಿ ಸ್ಥಾನಮಾನದಿಲ್ಲ ಅವರು ಇವತ್ತು ಹೆಂಗೆ ಕರೆಯೋಕ್ಕೆ ಅಧಿಕಾರ ಇದೆ ಯಾವ ಬೇಸಿಕ್ ಮೇಲೆ ಬೈಲ ಆ್ಯಕ್ಟ್ ಮೇಲೆ ಕರೀತಿದ್ದಾರೆ ಆ ಬೈಲ ಆ್ಯಕ್ಟೇ ಹೇಳುತ್ತೆ ತೊಂಬತ್ತೊಂದರಲ್ಲಿ ಮಾಡಿರೋ ಬೈಲ ಅದು ನಮ್ಮ ಹಿರಿಯರು ಮಾಡಿರೋದು ಬಿ ಎಸ್ ಸುಬ್ರಹ್ಮಣ್ಯ ಅವರನ್ನು ಮುತರಾಜ್ ಅವರು ಮಾಡಿರೋ ಬೈಲ ಇವತ್ತವರೆಗೂ ಆ ಚಾಲನೆ ಬೈಲ ಪ್ರಕಾರ ನಾವು ಆ್ಯಕ್ಟಿವ್ ಆಗಿ ಮಾಡಿದ್ದೀವಿ ಅದೇ ನಾವು ಉಪಾಧ್ಯಕ್ಷರು ಓದಲಿ ನಮ್ಮ ಇದರಲ್ಲಿ ರಾಜೀನಾಮೆ ಕೊಟ್ಟಿದ್ರು ಅಧ್ಯಕ್ಷರು ಉಪಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಮಾಡಿದ್ದೀವಿ ಸರ್ವ ಸದಸ್ಯ ಸಭೆ ಅದು ಜನರಲ್ ಸೆಕ್ರೆಟರಿ ರಾಜೀನಾಮೆ ಕೊಟ್ಟಿದ್ರು ಅದು ಅಂಗೀಕಾರ ಮಾಡಿಕೊಂಡು ಸಭೆಯಲ್ಲಿ ಜಿ ಮಂಜುನಾಥ ಅವ್ರನ್ನ ಮಾಡಿ ಅವರ ಸಮ್ಮುಖದಲ್ಲಿ ಈಗ ಮಾಡಿದ್ದೀವಿ ನಾವೊಂದು ವ್ಯವಸ್ಥಿತವಾಗಿ ಮಾಡ್ಕೊಂಡು ಬಂದಿದ್ದೀವಿ ಒಂದು ಇದನ್ನು ಇವರು ಇಲ್ಲದೆ ಇರೋದನ್ನು ಇವಾಗ ನಾರಾಯಣ ಯಾರು ಕರೆಯೋಕ್ಕೆ ಸರ್ವ ಸದಸ್ಯರ ಸಭೆಗೆ ನಾರಾಯಣ್ ಕರೆಯೋಕ್ಕೆ ಅಧಿಕಾರನೂ ಇಲ್ಲ ಅವ್ರಿಗೆ ಇದು ಇಲ್ಲ ಇದು ಒಂದು ರಾಜಕೀಯ ಸಭೆ ಹೊರತು ಇದು ಅಧಿಕೃತವಾಗಿ ಸಂಘದ ಸಭೆ ಅಲ್ಲ ಗೌರವ ಅಧ್ಯಕ್ಷ ಸರ್ ನಮ್ಮದು ನಮ್ಮ ಯೋಜನೆಗಳೇನೆಂದರೆ ಈಗಾಗಲೇ ನಮ್ಮ ಪೌರಕಾರ್ಮಿಕರು ಈಗ ಕಳೆದ ಸರ್ಕಾರ ನಿಮ್ಗೆ ಗೊತ್ತಿರೋಂಗೆ ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತ್ಮೂರು ಜನನ ಕಾಯಮಾಗಿ ಮಾಡಿತ್ತು ಎರಡನೇ ಹಂತದಲ್ಲಿ ಹನ್ನೆರಡು ಸಾವಿರದ ನಾನ್ನೂರ ಚಿಲ್ಲರೆ ಬಂತು ಬಂತು ಅಂಥ ಆ ಟೈಮಲ್ಲಿ ನೀತಿ ಸಂಹಿತೆ ಜಾರಿಯಾಗಿ ಅದು ಪೆಂಡಿಂಗ್ ಇದೆ ನಮ್ಮ ಒಂದು ಇದರಲ್ಲಿ ಎರಡು ಸಾವಿರ ಎರಡು ಸಾವಿರದ ನೂರರಲ್ಲಿ ಏಳ್ನೂರು ಜನ ಪೌರ ಕಾರ್ಮಿಕರು ಆಗಿದೆ ಇನ್ನೂ ಬಾಕಿ ಸಾವಿರದ ಆರುನೂರು ಜನಕ್ಕೆ ಪರ್ಮನೆಂಟ್ ಆಗಬೇಕು ಆ ಒಂದು ನಿಟ್ಟಿನಲ್ಲಿ ಈಗೆಲ್ಲ ನಾವು ಕಾಯಂ ಮಾಡೋದಕ್ಕೆ ಅವರ ಹೋರಾಟ ಇದಕ್ಕೆ ಮುಂದಿನ ದಿನಗಳಲ್ಲಿ ಅವ್ರನ್ನೆಲ್ಲರನ್ನೂ ಕಾಯಂ ಮಾಡಬೇಕು ಆಮೇಲೆ ಒಳಚರಂಡಿ ಕಾರ್ಮಿಕರು ಸುಮಾರು ವರ್ಷಗಳಿಂದ ಅವರು ಒಂದು ಇನ್ನೂರ ಐವತ್ತೊಂದು ಜನ ಕೆಲಸ ಮಾಡ್ತಾಯಿದ್ದಾರೆ ಆಮೇಲೆ ವಾಹನ ಚಾಲಕರು ಸುಮಾರು ಅವರೊಂದು ಮುನ್ನೂರು ಜನ ಕೆಲಸ ಮಾಡ್ತಾ ಇದ್ದಾರೆ ಭದ್ರತೆ ಇಲ್ಲ ಅವರೆಲ್ಲ ನೇರ ಅಡಿಯಲ್ಲಿ ಅವ್ರಿಗೆ ಒಳ್ಳೆ ಕಾಯಮಾಗಿ ಹುದ್ದೆ ಮಾಡಬೇಕನ್ನೋದನ್ನೇ ನಮ್ಮ ಒಂದು ಯೋಜನೆ ಆದ ಮುಂದಿನ ಹೋರಾಟಗಳನ್ನ ಇದನ್ನು ಇಷ್ಟು ದಿನ ಕಾಯ ಮಾಡ್ತೀನಿ ಮಾಡ್ತೀನಿ ಅಂದ್ಬಿಟ್ಟು ಅವರು ಯಾರು ಮಾಡಿಲ್ಲ ಸುಮ್ಮನೆ ಅವರು ನಿಗಮ ಮಾಡಲಿಕ್ಕೆ ಕರ್ಕೊಂಡು ಹೋಗೋದು ಅಲ್ಲೋಗಿ ಕಾಯಂ ಅಂದ್ರೆ ಜನ ಸೇರಿಸೋದು ಸಮಾವೇಶಗಳು ಮಾಡೋದು ಸಮಾವೇಶಗಳಿಗೆ ಜನಗಳನ್ನ ಇದು ಮಾಡಿ ಅಲ್ಲಿ ಪ ಪ ಒಂದು ಹೋರಾಟ ಮಾಡಿಸೋದು ಮುಷ್ಕರ ಮಾಡಿಸೋದು ಮುಷ್ಕರ ಮಾಡಿಸಿ ಇಲ್ಲಿ ಜನ ಕಾರ್ಮಿಕರು ನಾಲ್ಕು ದಿನ ಕೆಲಸ ಬಿಟ್ಬಿಟ್ಟು ಹೋಗಿ ಅಲ್ಲಿಗೆ ಮುಷ್ಕರ ಮಾಡಿದ್ರೆ ಇವರು ರಾಜಕೀಯ ಸ್ಥಾನಮಾನ ಏನಾದ್ರು ಒಂದು ಕೊಡ್ತೀವಿ ಅನ್ನೋರು ಅದು ನಾನು ಮಾಡ್ತೀನಪ್ಪ ಅಂತ ಕರ್ಕೊಂಡ್ಬಂದುಬಿಡೋದು ಆ ನಾಲ್ಕು ದಿನ ಸಂಬಳ ಹೋಗಿರುತ್ತೆ ಇವರಿಗೆ ಇವತ್ತು ನಾ ಕಾರ್ಮಿಕರ ಋಣದಲ್ಲಿ ನಾರಾಯಣ ಬದುಕ್ತಾ ಇದ್ದಾರೆ ಹೊರತು ನಾರಾಯಣ ಋಣದಲ್ಲಿ ಯಾರೂ ಬದುಕ್ತಾ ಇಲ್ಲ ಕಾರ್ಮಿಕರು ಇವತ್ತು ನಾರಾಯಣ ನಾರಾಯಣವ್ರು ಇದ್ದಾರೆ ನಾರಾಯಣವರು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಮುಂದಿನ ದಿನಗಳಲ್ಲಿ ತಾವು ಇದನ್ನು ಆತ್ಮಾವಲೋಕನ ನೀವು ಮನಸ್ಸಲ್ಲಿ ಮಾಡ್ಕೋಬೇಕು ಇದನ್ನು ಮುಂದಿನ ದಿನಗಳಲ್ಲಿ ಕಾರ್ಮಿಕರು ತಕ್ಕ ಪಾಠ ನಿಮ್ಮನ್ನು ಕಳಿಸ್ತಾರೆ